हाई फ्रेंड्स, वेलकम बैक टू मई चानल। इवती नानी वीडियो ऐन तोर्ता अरे वो बेस्ट हेर मास्कन तोर्ता ना मनल सिगो वस्तुन यूजू हेर मास्कन प्रिपेर मोलबूद तोर्ता बनी फ्रेंड्स वीडियोन शुरुण वीडियोन शुरुक मुंचे इन यार नम चानल सब्सक्रैबी प्लस सब्सक्रैबी पकदलो बेलन क्ली अदर आल आपशन क्ली मरीबे नान वीडियो हाकद्रु तक निम्हे नोटिफिकेशन बे कूड़े आडियोसन नोड़बू। प्लस फ्रेंड्स सब्सक्रैबी ನೀವು ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು, ಎಲ್ಲಾದರೂ ಇದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ. ಫಸ್ಟ್ಗೆ ನಾವಿಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ, ಎರಡು ವಿಟಮಿನ್ ಇ ಕ್ಯಾಪ್ಸುಲ್, ಸ್ವಲ್ಪ ಹನಿ, ಆಮೇಲೆ ಒಂದು ಅಲೋವೆರಾ ಜೆಲ್ ಲೀಫ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಯೂಸ್ ಮಾಡಿರೋ ಹನಿ ಬಂದುಬಿಟ್ಟು ಕೆಲವರು ಕೇಳ್ಬೋದು ಕೂದಲು ಬೆಳ್ಳಗಾಗಲ್ವಾ ಅಂತ, ಏನೂ ಆಗೋದಿಲ್ಲ. ನಾನು ತುಂಬ ದಿನದಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಹೇರ್ ಯಾವಾಗ ನಾನು ಹನಿನ ಯೂಸ್ ಮಾಡ್ತೀನಿ ಅವಾಗೆಲ್ಲ ನನ್ನ ಹೇರ್ಸ್ ತುಂಬಾ ಸ್ಮೂತಾಗಿ ಶೈನಿ ಆಗಿರುತ್ತೆ. ಇವಾಗ ನಾನು ಒಂದು ಜಾರ್ನ ತೊಗೊಂಡು ಅದಕ್ಕೆ ಅಲೋವೆರಾ ಜ್ಯೂಸ್ನ ಸಪ್ರೇಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಸ್ಪೂನ್ ಹನಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹೇರ್ ಲೆಂತಿಗೆ ಎಷ್ಟು ವಿಟಮಿನ್ ಇ ಕ್ಯಾಪ್ಸುಲ್ಸ್ ಬೇಕು ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ನಾನೀಗ ಫುಲ್ಲು ಹಣ್ಣಾಗಿರೋ ಬಾಳೆಹಣ್ಣ ನಾನು ಹಾಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ತುಂಬ ಹಣ್ಣಾಗಿರೋ ಬಾಳೆಹಣ್ಣು ಇತ್ತು, ಸೊ ಹಾಗಾಗಿ ಈ ಏರ್ ಮಾಸ್ಕ್ನ ಪ್ರಿಪೇರ್ ಮಾಡ್ಕೊಳ್ಳೋದನ್ನು ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕೂದಲಲ್ಲಿ ಸಿಕ್ಕಿರುತ್ತಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಬೇಕು. ಈಗ ನಾವು ಯೂಸ್ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ದು ಯೂಸಸ್ ನೋಡ್ಕೊಂಬರೋಣ. ಮೊದಲಿಗೆ ಬಾಳೆಹಣ್ಣು ನಮ್ಮ ಹೇರ್ಸ್ ಆ್ಯಂಡ್ ಸ್ಕ್ಯಾಲ್ಪಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಬಾಳೆಹಣ್ಣು ನಮ್ಮ ಕೂದಲಿಗೆ ಒಂದು ಕೆರಾಟಿನ್ ಶೈನ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಾಳೆಹಣ್ಣು ಹೇರ್ ಮಾಸ್ಕ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಬೆಳೆಯೋದರ ಜೊತೆಗೆ ನಮ್ಮ ಹೇರ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ನಮ್ಮ ಹೇರ್ಸ್ ಏನಾದರೂ ತುಂಬ ಡ್ರೈ ಆಗಿದ್ದರೆ ಒಂದು ಬಾಳೆಹಣ್ಣು ಬೆಸ್ಟ್ ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು. ನಮ್ಮ ಹೇರ್ಸ್ ಏನಾದರೂ ಸ್ಟ್ರೈಟ್ ಇಲ್ಲ, ನಮಗೆ ಸ್ಟ್ರೈಟ್ ಹೇರ್ಸ್ ಬೇಕು ಅಂತ ಅನ್ನೋರು ಬಾಳೆಹಣ್ಣು ಹೇರ್ ಮಾಸ್ಕ್ನ ರೆಗ್ಯುಲರಾಗಿ ಅಂದರೆ ವಾರಕ್ಕೆ ಒಂದ್ಸಲಿ ಯೂಸ್ ಮಾಡೋದ್ರಿಂದ ಸ್ಟ್ರೈಟ್ ಹೇರ್ಸ್ ಕೂಡ ಪಡ್ಕೊಳ್ಬೋದು. ಬಾಳೆಹಣ್ಣು ಹೇರ್ ಮಾಸ್ಕು ನಮ್ಮ ಹೇರ್ಸ್ಗೆ ಒಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಕೂದಲು ಬೆಳೆಯೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನಮಗೆ ಹೇರ್ಸ್ ಏನಾದರೂ ಗ್ರೋತ್ ಆಗ್ತಾ ಇಲ್ಲ, ಹೇರ್ ಗ್ರೋತ್ ಆಗಬೇಕು ಅಂತ ಇರೋರು ಬಾಳೆಹಣ್ಣು ಹೇರ್ ಮಾಸ್ಕ್ನ ವಾರಕ್ಕೆ ಒಂದ್ಸಲಿ ಆದರೂ ಅಪ್ಲೈ ಮಾಡೋದ್ರ ಜೊತೆಗೆ ನಮ್ಮ ಹೇರ್ಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಹೇರ್ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಾವಿಲ್ಲಿ ಯೂಸ್ ಮಾಡಿರೋ ಇನ್ನೊಂದು ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಹನಿ, ಅಂದರೆ ಜೇನುತುಪ್ಪ. ಜೇನುತುಪ್ಪ ನಮ್ಮ ಹೇರ್ಸ್ಗೆ ತುಂಬ ಒಳ್ಳೆಯ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಡ್ರೈ ಹೇರ್ಸ್ಗೆ ಹನಿ ಒಂದು ಬೆಸ್ಟ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಹನಿನ ಯೂಸ್ ಮಾಡೋದ್ರಿಂದ ಕೂದಲು ಮಾಯಿಶ್ಚರೈಸ್ ಆಗುತ್ತೆ, ಶೈನಿಯಾಗಿ ಕಾಣುತ್ತೆ, ಮತ್ತು ಇದ್ರ ಜೊತೆಗೆ ನಮ್ಮ ಹೇರ್ ಕೂಡ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹೇರ್ ಬ್ರೇಕೇಜ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಹನಿ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಸಿಕ್ಕಾಗ್ತಿದೆ ಕೂದಲು ಅಂತ ಅನ್ನೋರು ಹನಿನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಫ್ರಿಜಿನೆಸ್ ಕೂಡ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಹೇರ್ ಸ್ಮೂತಾಗಿ ಶೈನಿಯಾಗಿ ಕಾಣಿಸೋದಕ್ಕೆ ಹನಿ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ನಾವು ರೆಗ್ಯುಲರಾಗಿ ಹನಿನ ಯೂಸ್ ಮಾಡೋದ್ರಿಂದ ನಾವೇ ಒಂದು ಬೆಸ್ಟ್ ರಿಸಲ್ಟ್ಸ್ನ ನೋಡ್ಬೋದು. ನೆಕ್ಸ್ಟ್ ನಾವಿಲ್ಲಿ ಯೂಸ್ ಮಾಡಿರೋ ಇನ್ನೊಂದು ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಅಲೋವೆರಾ. ಅಲೋವೆರಾ ಡ್ಯಾಮೇಜ್ ಏರ್ಸ್ನ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ ಗ್ರೋತ್ಗೆ ಅಲೋವೆರಾ ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಅಲೋವೆರಾ ನಮ್ಮ ಕೂದಲಿಗೆ ನ್ಯಾಚುರಲ್ ಶೈನ್, ಸ್ಮೂತ್ ಟೆಕ್ಸ್ಚರ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ರೆಗ್ಯುಲರಾಗಿ ಅಲೋವೆರಾನ ಯೂಸ್ ಮಾಡೋದ್ರಿಂದ ನಾವು ಒಂದು ಬೆಸ್ಟ್ ರಿಸಲ್ಟ್ಸ್ನ ನೋಡ್ಬೋದು. ಮೊದಲೇ ಹೇಳಿದಾಗೆ ಕೆರಾಟಿನ್ ಸ್ಮೂತ್ ಶೈನ್ ಕೊಡಬೇಕು ಅಂತ ಅಂದರೆ ನಾವು ಅಲೋವೆರಾ, ಹನಿ, ಬಾಳೆಹಣ್ಣನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ಸ್ಗೆ ಒಂದು ಬೆಸ್ಟ್ ಟೆಕ್ಸ್ಚರ್, ಶೈನ್ ಎಲ್ಲಾನು ಸಿಗುತ್ತೆ ಅಂತ ಹೇಳ್ಬೋದು. ನಾವಿಲ್ಲಿ ಯೂಸ್ ಮಾಡಿರೋ ಇನ್ನೊಂದು ಇಂಗ್ರೀಡಿಯೆಂಟ್ ಬಂದುಬಿಟ್ಟು ವಿಟಮಿನ್ ಇ ಕ್ಯಾಪ್ಸುಲ್. ವಿಟಮಿನ್ ಇ ಕ್ಯಾಪ್ಸುಲ್ಸ್ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ರೆಗ್ಯುಲರಾಗಿ ವಿಟಮಿನ್ ಇ ಕ್ಯಾಪ್ಸುಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ಗೆ ಒಂದು ಬೆಸ್ಟ್ ರಿಸಲ್ಟ್ ನಾವೇ ನೋಡ್ಬೋದು. ನಮ್ಮ ಹೇರ್ಗೆ ಒಂದು ಬೆಸ್ಟ್ ಕ್ಯಾಪ್ಸುಲ್ಸ್ ಅಂದರೆ ಅದು ವಿಟಮಿನ್ ಇ ಕ್ಯಾಪ್ಸುಲ್ಸ್. ಹೇರ್ ಗ್ರೋತ್ಗೆ, ಹೇರ್ ಶೈನಿಗೆ ಇದು ತುಂಬಾ ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಈಗ ನಾನು
ಎಲ್ಲಾ ಹೇರ್ ಮಾಸ್ಕನ್ನು ಅಪ್ಲೈ ಮಾಡ್ಕೊಂಡಿದ್ದೆ ಆಗಿದೆ ಈಗ ಇದು ಡ್ರೈ ಆದಮೇಲೆ ಅಂದರೆ ನಾನು ಇದನ್ನು 1 ಅವರ್ ಬಿಡ್ತಾ ಇದ್ದೀನಿ 1 ಅವರ್ ಬಿಟ್ಮೇಲೆ ಈ ಥರ ಕಾಣಿಸುತ್ತೆ ಈಗ ಹೇರ್ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ ತುಂಬಾ ಸಿಲ್ಕಿಯಾಗಿ ಸ್ಮೂತ್ ಆಗಿರುತ್ತೆ ಹೇರ್ಸು ಮತ್ತು ಇನ್ನೊಂದು ಕೇಳ್ಬೋದು ನೀವು ಹೇರ್ ವಾಶ್ ಮಾಡ್ಕೊಳ್ಳುವಾಗ ಇದು ಹಾಗಾಗಿ ಅದರದ್ದು ಅಂದರೆ ಪಲ್ಪೆಲ್ಲ ಹಾಗೆ ಉಳ್ಕೊಳ್ಳಲ್ವಾ ಅಂತ ಹೇಳಿಬಿಟ್ಟು ಏನು ಉಳ್ಕೊಳ್ಳೋದಿಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ನೀಟಾಗಿ ಕಾಣುತ್ತೆ ಈ ಥರ ನೋಡಿ ನೀವೇ ನೋಡ್ಬೋದು ಹೇರ್ಸಲ್ಲಿ ಒಂದು ಚೂರು ಪಲ್ಪ್ ಆಗಿರ್ಬೋದು ಏನೂ ಉಳಿಯೋದಿಲ್ಲ ನಾವು ಹೇರ್ ವಾಶ್ ಮಾಡುವಾಗ ಒಂದು ಸಣ್ಣಲ್ಲಿನ ಬಾಚಿನಿಗೆ ತೊಗೊಂಡು ನೀಟಾಗಿ ಕೂಮ್ ಮಾಡಿದ್ರೆ ನೀಟಾಗಿ ವಾಶ್ ಆಗುತ್ತೆ ಮತ್ತು ಫಸ್ಟಿಗೆ ನಾವು ಹೇರ್ ವಾಶ್ ಮಾಡಿದ್ಮೇಲೆ ಕಂಡೀಷ್ನರ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಕೂದಲನ್ನ ಬಾಚೋದ್ರಿಂದ ಅಂದರೆ ಒದ್ದೆ ಕೂದಲನ್ನೇ ಬಾಚೋದ್ರಿಂದ ಕೆಳಗಡೆ ಮೀನ್ಸ್ ರೂಟ್ ಹತ್ರ ಮಾತ್ರ ಬಾಚೋದ್ರಿಂದ ಈ ಥರ ಏನು ಪಲ್ಪ್ ಎಲ್ಲ ಉಳಿಯೋದಿಲ್ಲ ಈ ಥರ ನೀಟಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಬಾಳೆಹಣ್ಣನ್ನ ಯೂಸ್ ಮಾಡಿಕೊಂಡು ಹೇಗೆ ಸಿಲ್ಕಿಯಾಗಿ ಸ್ಮೂತ್ ಆಗಿರೋ ಹೇರ್ಸ್ನ ಪಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ವೇಸ್ಟ್ ಮಾಡೋದು ಯಾಕೆ ಅಲ್ವಾ ಬಾಳೆಹಣ್ಣು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಅದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ಗೆ ಒಳ್ಳೆ ಟೆಕ್ಸ್ಚರ್ ಕೂಡ ಸಿಗುತ್ತೆ ಹಾಗೆ ಸ್ಮೂತ್ ಆಗಿ ಶೈನಿ ಆಗಿ ಕೂಡ ಇರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೀವು ಹಾಗೆ ಮಾಡೋದ್ರಿಂದ ನಾನು ಯಾವ ವಿಡಿಯೋ ಹಾಕಿದ್ರು ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಆ ಕೂಡಲೇ ಆ ವಿಡಿಯೋಸ್ನ ನೋಡ್ಬೋದು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೀವು ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡ್ಬೋದು ಎಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಬಾಯ್.